ರಸಗೊಬ್ಬರ ಅಕ್ರಮ ದಾಸ್ತಾನು ಸ್ಥಳದಲ್ಲಿದ್ದ ಶಾಸಕರ ಬೆಂಬಲಿಗರು ರೈತ ಸಂಘದ ಮುಖಂಡರ ವಿರುದ್ಧ ಧಮಕಿ ಹಾಕಿರುವುದು ಸರಿಯಲ್ಲ ಎಂದು ತಾಲೂಕು ರೈತ ಮುಖಂಡ ಕಡಬೂರು ಮಂಜುನಾಥ್ ಹೇಳಿದರು. ಅವರು ಗುಂಡ್ಲುಪೇಟೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ರಸಗೊಬ್ಬರ ದಾಸ್ತಾನುಗೆ ಸಂಬಂಧಿಸಿದಂತೆ ಶಾಸಕರ ಬೆಂಬಲಿಗ ಸುರೇಶ್ ಧಮಕಿ ಹಾಕಿರುವುದು ಸರಿಯಲ್ಲ. ಶಾಸಕರ ಬೆಂಬಲಿಗರು ಮಾಡಿರುವ ಭ್ರಷ್ಟಾಚಾರವನ್ನು ಸೂಕ್ತ ತನಿಖೆ ಮಾಡಬೇಕು ಎಂದು ಆಗ್ರಹಿಸಿದರು. ಸರ್ಕಾರಿ ವಾಹನದ ಚಾಲಕ ಅಲ್ಲಿ ಏನೇನ್ ನಡೆದಿದೆ ಅದನ್ನ ಎಳೆಯಾಗಿ ಹೇಳಿದ್ದಾರೆ. ಅದನ್ನೆಲ್ಲ ಈಗ ಮಾಧ್ಯಮದ ಗ್ರೂಪ್ಗೆ ನಾನು ಹಾಕೊಡ್ತೀನಿ. ಈಗ ಅದನ್ನ ಏನು ತಾಕತ್ ಇದ್ರೆ ಅಂತೇಳಿ ನಮ್ಮನ್ನ ನಮ್ಮ ತಾಕತ್ತಿನ ಬಗ್ಗೆ ಮಾತಾಡೋದಕ್ಕೆ ಈ ಆಡಿಯೋನ ಕೊಡ್ತಾ ಇರ್ತಕ್ಕಂಥದ್ದು. ಮುಂದೆ ಬೇರೆ ರೀತಿಯಾದ ದಾಖಲೆಗಳು ಸಹ ಇವೆ. ಈ ಪೊಲೀಸ್ ಅಧಿಕಾರಿಗಳಿರ್ಬೋದು ಮತ್ತೆ ಇತರ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮುಚ್ಚಾಕಬಾರದು. ಮುಚ್ಚಾಕಿದ್ರೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬೇರೆ ರೀತಿಯಾದಂತಹ ಒಂದು ಹೋರಾಟವನ್ನು ಮಾಡಬೇಕಾಗತ್ತೆ. ನಾವು ಯಾರ ವಿರುದ್ಧನೂ ಅಲ್ಲ, ಭ್ರಷ್ಟಾಚಾರದ ವಿರುದ್ಧ. ಆಯ್ತಾ, ನನ್ನನ್ನು ಅಲ್ಲಿ ಪ್ರಶ್ನೆ ಮಾಡ್ತಾರೆ, ನನ್ನ ಬದುಕಿನ ಉದ್ದಕ್ಕೂ ನಾನು ಭ್ರಷ್ಟಾಚಾರ ಮಾಡೋದಿಲ್ಲ. ನಾನು ಯಾವ ಮೂಲಕ ನಾನು ಹುಡ್ಕೊಂಡು ಬರ್ಬೋದು? ಈಗಲೇ ನನ್ನ ಮೇಲೆ ಇಡಿ ಇನ್ವೆಸ್ಟಿಗೇಷನ್ಗೆ ಬೇಕಾದ್ರೆ ಹಾಕ್ಲಿ. ಆಯ್ತಾ, ಅಂತ ಒಂದು ಭ್ರಷ್ಟಾಚಾರವನ್ನ ಮಾಡ್ಲಿಕ್ಕೆ ನಾನು ಅವಕಾಶನೂ ಕೊಡೋದಿಲ್ಲ, ನಾನು ಮಾಡ್ಲಿಕ್ಕೆ ಬಿಡೋದಿಲ್ಲ, ಮಾಡೋದಿಲ್ಲ. ಆದ್ರಿಂದ ಭ್ರಷ್ಟಾಚಾರವನ್ನ ಮಾಡ್ಲಿಕ್ಕೆ ನಾವು ರೈತರಿಗೆ ಅದರಲ್ಲೂ ಭ್ರಷ್ಟಾಚಾರದಲ್ಲಿ ರೈತರ ಹಣವನ್ನು ಲಪ್ಟಾಯಿಸ್ಲಿಕ್ಕಂತೂ ಬಿಡೋದಿಲ್ಲ. ಆದ್ರಿಂದ ರೈತರ ಪರವಾಗಿ ಈಗಲೂ ಶಾಸಕರ ಗಮನಕ್ಕೆ ತರಲಿಕ್ಕೆ ನಾ ಇಚ್ಛೆ ಪಡ್ತಾ ಇದ್ದೀನಿ. ನಿಮ್ಮ ಮಾಡಿದ್ವಿ ಅದಕ್ಕೆ ಕಲ್ಲಿಗೌಡನಹಳ್ಳಿ ಸುರೇಶ ಅಂತಕ್ಕಂಥ ವ್ಯಕ್ತಿ ಫೋನ್ ಪೇ ಆಗಿದೆ, ಅದನ್ನ ಸಮಗ್ರವಾದಂತ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ನಾವು ಪತ್ರಿಕೆಯ ಮೂಲಕ ನಾವು ಒಂದು ಒತ್ತಾಯವನ್ನ ಮಾಡಿದ್ವಿ. ಆದ್ರೆ ನಾನೇ ಅಪರಾಧಿ ಎನ್ನುವಂತ ಲೆಕ್ಕದಲ್ಲಿ ಮತ್ತೆ ಪತ್ರಿಕಾಗೋಷ್ಠಿಯನ್ನ ಕರೆದು ಅಲ್ಲಿ ನೀವು ತಾಕತ್ತಿದ್ರೆ ದಮ್ಮಿದ್ರೆ ನೀವು ಪೂರಕವಾದಂತ ದಾಖಲೆಗಳನ್ನ ನೀಡಿ ಅದೇನ್ ಮಾಡ್ತಿರೋ ಮಾಡಿ ಅಂತೇಳಿ ಸುರೇಶ್ ಹೇಳಂತದನ್ನ ಎಲ್ಲ ಮಾಧ್ಯಮದವ್ರ ಗಮನದಲ್ಲೂ ಇದೆ. ಆದ್ರಿಂದ ಇವರು ಮಾಡಿರ್ತಕ್ಕಂಥದ್ದೇ ಭ್ರಷ್ಟಾಚಾರ. ಭ್ರಷ್ಟಾಚಾರಕ್ಕೆ ಕುಂಭ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಆ ಒಂದು ಕಳ್ಳತನಕ್ಕೆ ಯಾರೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳದಂಗೆ ಒಂದು ಕಳ್ಳತನಕ್ಕೆ ಬೆಂಬಲ ಕೊಟ್ಟಂತವನು ಸಹ ಕಳ್ಳೆ ಎನ್ನುವಂತ ಒಂದು ಇರ್ತಕ್ಕಂಥ ಈ ಒಂದು ಸನ್ನಿವೇಶದಲ್ಲಿ ಮಾಡಿರ್ತಕ್ಕಂಥದ್ದೇ ದೊಡ್ಡ ಅಪರಾಧ. ಆದ್ರಿಂದ ಅಥೆಂಟಿಕೇಟ್ ಆದಂತ ಒಂದು ಆಡಿಯೋ ಇದೆ ಅವರ, ಅಂದ್ರೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತ ಒಂದು ಆಡಿಯೋ ಇದೆ. ಏನದು ಆಡಿಯೋ ಅಂತ ಹೇಳಿದ್ರೆ ಏನು ಕೃಷಿ ಇಲಾಖೆ. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊನ್ನೂರು ಪ್ರಕಾಶ್, ಜಿಲ್ಲಾ ರೈತ ಸಂಘದ ಗುರುಪ್ರಸಾದ್, ಜಿಲ್ಲಾ ಉಪಾಧ್ಯಕ್ಷ ಕುಂದಕೆರೆ ಸಂಪತ್, ಮಾಡ್ರಹಳ್ಳಿ ಮಹದೇವಪ್ಪ, ತರೀಕೆರೆ ಮಹೇಶ್ ಮೊದಲಾದವರು ಹಾಜರಿದ್ದರು. ವೇಣುಗೋಪಾಲ್, ಬೇರಂಪಾಡಿ, ವಿಫೋ ನ್ಯೂಸ್, ಕುಂಡ್ಲುಪೇಟೆ.